ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಕೂತ್ಕೊಂಡು ಅಳ್ತಾ ಇದ್ಯಾ ಅಮ್ಮ? ನನ್ನ ಕುತ್ತಿಗೆಗೆ ತರುಣ್ ಮಾಮ ಬಿಟ್ಟು ಬೇರೆ ಯಾರಾದ ತಾಳಿ ಕಟ್ಟಿದ್ರೆ ನಾನು ಜೀವಂತವಾಗಿರೋದಿಲ್ಲ. ಮುಹೂರ್ತ ಸಮಯ ಮೀರ್ತಾ ಇದೆ, ಬೇಕರ್ಸಿಪ್ಪ. ನಾನು ನಿನಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡಬೇಕು, ಅಷ್ಟು ಮಟ್ಟಕ್ಕೆ ಪ್ರಯತ್ನ ಪಟ್ಟಾಯ್ತಮ್ಮ. ಯಾವುದು ನಡೀದೇನೆ ಹೋಯ್ತಲ್ಲ ಅಮ್ಮ, ತರುಣ್ ಮಾಮನ ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಜೊತೆ ಮದ್ವೆ ಮಾಡ್ಕೊಂಡು ನಾನು ಹೇಗಮ್ಮ ಬಾಳ್ಲಿ? ಮಾಮ ಬಿಟ್ಟು ನನ್ ಕುತ್ತಿಗೆಗೆ ಬೇರೆ ಯಾರಾದ್ರೂ ತಾಳಿ ಕಟ್ಟಿದ್ರೆ ಅದು ನನಗೆ ತಾಳಿ ಆಗಲ್ಲ ಅಮ್ಮ, ಅದು ನನಗೆ ನೇಣಾಗುತ್ತೆ ಅಮ್ಮ. ಕೈಯಿಂದ ಕಟ್ಟಿಸ್ಕೋಬೇಕು ಅನ್ಕೊಂಡಿದ್ದೆ, ಎಷ್ಟು ಕಾತರದಿಂದ ಕಾಯ್ತಾ ಇದ್ದೆ, ಎಲ್ಲ ಹಾಳಾಗೋಯ್ತು ಅಮ್ಮ. ನನ್ ಮದ್ವೆಗೆ ಬಾರಿಸ್ತಾ ಇರೋ ಗಟ್ಟಿ ಬೆಳೆ ಶಬ್ದ ನನ್ ಸಾವಿಗೆ ಬಾರಿಸ್ತಿರೋ ಶಬ್ದ ತರ ಇದೆ ಅಮ್ಮ. ಮಗ ಬಂದಾಯ್ತು, ಹೆಣ್ಣನ್ನ ಕರೆಸ್ಬಿಡಿ, ಮುಹೂರ್ತ ಸಮಯ ಮೀರ್ತಾ ಇದೆ, ಬೇಗ ಕರೆಸಿಪ್ಪ.
ಕೂತ್ಕೋಮ. ಭಾರತಿ, ಇವಾಗ ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣನಮ್ಮ. ಅದೆಲ್ಲ ಏನೂ ಇಲ್ಲ ಅತ್ತೆ, ನೀವು ಬೇರೆ. ಮಾಂಗಲ್ಯನ ತೆಗೆದುಕೊಂಡು ಹೋಗಿ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬನ್ನಿ. ಚೆನ್ನಾಗಿದ್ದಾಳಲ್ವಾ? ನಮ್ ಗಾಯತ್ರಿ ನೋಡಕ್ಕೆ ಮಹಾಲಕ್ಷ್ಮಿ ತರ ಇದ್ದಾಳೆ. ನನ್ ಸೊಸೆ ಅಲ್ವಾ, ನನ್ ಮಗ ಏನ್ ಕಡಿಮೆ, ರಾಜ್ಕುಮಾರನ್ ಕಳೆ ಇದೆ ಅವನ್ಗೆ. ಏನಾಯ್ತಮ್ಮ ನಿನ್ಗೆ? ಗಾಯತ್ರಿ, ನೀನ್ ನಡ್ಕೊಂತಾರದ ಒಂಚೂರ ಕೂಡ ಸರಿ ಇಲ್ಲಮ್ಮ. ಸರಿ ಇಲ್ಲ, ಸ್ವಲ್ಪ ಕ್ಷಮಿಸ್ಬಿಡ್ತೀರಾ ಗಾಯತ್ರಿ? ಇದರಿಂದ ನಿಂಗೆ ಒಳ್ಳೆ ಜೀವನನಮ್ಮ, ಅದನ್ನೇ ನಿನ್ ಕಿತ್ತು ಬಿಸಾಕ್ತಾ ಇದೆಯಲ್ಲ. ಏನಮ್ಮ ಇದೆಲ್ಲ? ನೋಡಪ್ಪ, ನೀನ್ ತಾಳಿ ಕಟ್ಟಪ್ಪ. ಬೇಗ ಸ್ವಲ್ಪ ಇರಿ, ಏನ್ ನಡೀತಿದೆ ಇಲ್ಲಿ? ತಾಳಿ ಕಟ್ಟಕ್ ಬಂದ ಹುಡುಗನ್ನ ನಿಮ್ ಹುಡುಗಿ ಬೇಡ ಅಂತಿದ್ದಾಳೆ, ಅದಕ್ಕೆ ಏನ್ ಕಾರಣ ಅಂತ ಮೊದ್ಲು ನಿಮ್ ಹುಡುಗಿ ಹತ್ರ ಕೇಳಿ, ಆಮೇಲೆ ತಾಳಿ ಕಟ್ಟಬೇಕೋ ಬೇಡೋ ಅಂತ ನಾವ್ ಹೇಳ್ತೀವಿ. ಎಲ್ಲರೂ ಕ್ಷಮಿಸಿ ನನ್ನ, ನನಗೆ ಈಗಾಗಲೇ ಮದುವೆ ಆಗಿದೆ. ನನ್ನ ತಾಳಿನ ತಡೆದಿದ್ದು ಅದೇ ಕಾರಣ. ಗಾಯತ್ರಿ,
ಹೇಳ್ಬೇಡ. ನಿನಗೆ ಮದುವೆ ಆಗಿದೆ ಅನ್ನೋಕೆ ಏನ್ ಸಾಕ್ಷಿ? ಇದೇ ಸಾಕ್ಷಿ. ಗಾಯತ್ರಿ, ನಿನ್ನ ತಾಯಿಯಾಗಿ ನಾನೇ ಹೇಳ್ತಾ ಇದ್ದೀನಿ, ನಿನ್ನ ಹಸೆ ಮನೆಗೆ ಹೋಗ್ಲೇಬೇಕು. ಯಾವನ್ಗೋ ಹೆಂಡತಿಯಾಗೋದಕ್ಕಲ್ಲ, ತರುಣಗೆ ಹೆಂಡತಿಯಾಗಿ. ನಿನಗೆ ನಾನ್ ಕಟ್ಟಿರೋ ತಾಳಿ ಅಲ್ಲ, ತರುಣ್ ನಿನಗೆ ಕಟ್ಟಿರೋ ತಾಳಿ. ಏನಮ್ಮ ಹೇಳ್ತಾ ಇದೀಯ? ನೀನ್ ಕೇಳಿದ್ದನ್ನ ಒಬ್ಬ ತಾಯಿಯಾಗಿ ಕೊಡ್ಸಿದ್ ನಾನು, ನೀನ್ ಕೇಳಿರೋ ಜೀವನನ ಕೊಡ್ಸೋದಕ್ಕೆ ನನ್ಗಿದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಇಲ್ ನೋಡು, ನಾನ್ ಹೇಳಿದ್ತರ ಮಾಡು. ನಿನ್ ತರುಣ್ ಮಾವ ನಿನಗ್ ಸಿಗ್ತಾನೆ. ತಾಳಿನ ಒಳಗ ಹಾಕು ಆ ತರ. ನೀ ಧೈರ್ಯವಾಗ್ ಬಾ, ಉಳ್ದಿದ್ದಿನ ನಾನ್ ನೋಡ್ಕೋತೀನಿ. ಬಾ ಅಮ್ಮ ಬಾ. ಗಾಯತ್ರಿ, ಏನಮ್ಮ ತಲೆ ಕೆಟ್ಟಿರೋ ಹಾಗೆ ಮಾತಾಡ್ತಿದ್ಯಾ? ಇದ್ ಯಾರ್ ಕಟ್ಟಿದ ತಾಳಿ? ನಾನೇನು ಸುಳ್ಳು ಹೇಳ್ತಾ ಇಲ್ಲ ಅತ್ತೆ. ಭಾರತಿ ಸಾಕ್ಷಿ ಏನಂತ ಕೇಳಿದ್ಲಲ್ಲ, ಅದಕ್ಕೇನೆ ಇದೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀರಿ. ಶಬಾಷ್ ಮಗಳೇ, ಕೋಮಲನ್ ಮಗಳು ಹೆದರೋದಿಲ್ಲ, ಧೈರ್ಯವಂತೆ ಅನ್ಕೊಂಡಿದ್ದನ್ ಮಾಡು. ಸುಳ್ಳು, ನಿನಗ್ ಮದ್ವೆ ಆಗಿದೆ ಅನ್ನೋದೇ ಸುಳ್ಳು. ನಿನ್ ಕತ್ತಲ್ಲಿರೋ ತಾಳಿನೂ ಸುಳ್ಳು. ಈ ಮದ್ವೆನ ನಿಲ್ಸೋಕೆ ನೀನ್ ಮಾಡ್ತಿರೋ ನಾಟಕ ಇದು. ಗಾಯತ್ರಿ, ಮದುವೆ ಆಗಿದೆ ಅಂತ ಹೇಳ್ತಿದ್ಯಾ, ಯಾವಾಗಾಯ್ತು ಹೇಳು. ನಿನ್ನೆ ರಾತ್ರಿ ನನಗೆ ಮದುವೆ ಆಯ್ತು. ಸರಿ, ಹಾಗಿದ್ರೆ ಯಾರ ಜೊತೆ ನಡೀತು? ಇದು ಯಾರ್ ಕಟ್ಟಿರೋ ತಾಳಿ? ಗಾಯತ್ರಿ, ನೀನ್ ಸುಳ್ಳು ಹೇಳ್ತಿದ್ಯಾ? ಯಾರು ಗಾಯತ್ರಿ ಹೇಳೋದನ್ನ ನಂಬೇಡಿ. ಕೋಮಲ, ನಿನ್ನ ಮಗಳು ಹೇಳ್ತಾರೋ ಸುಳ್ಳನ್ನೆಲ್ಲ ನೀನ್ ನಂಬ್ತೀಯಾ? ಏನ್ ನಿನಗ್ ಗೊತ್ತಿಲ್ದೇನೆ ಈ ಮದ್ವೆ ನಡೆದೋಯ್ತಾ? ಏನಮ್ಮ ಇದೆಲ್ಲ? ನಿಮ್ಮ ಅಣ್ಣನ ಈ ಸಭೆಯಲ್ಲಿ ನಿಲ್ಸಿ ನಿನ್ನ ಮಗಳನ್ನ ಅವಮಾನ ಮಾಡ್ತಿದ್ದಾಳಲ್ಲ. ಯಾವ್ದಣ್ಣ ಅವಮಾನ? ಒಬ್ಬನ ಮನ್ಸಲ್ಲಿ ಅನ್ಕೊಂಡು ಇನ್ನೊಬ್ಬನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದೇ ಅವಮಾನ. ಅತ್ತೆ ಮಗಳು ಮನೇಲಿರುವಾಗ
ಹೊರಗಡೆ ಸಂಬಂಧ ನೋಡಿ ಮದುವೆ ಮಾಡೋದೇ ಅಣ್ಣ ಅವಮಾನ. ಒಬ್ಬನಿಗೆ ಹೆಂಡತಿಯಾಗಿ ಬರೋಳು, ಅವಳ ಮನ್ಸಲ್ಲಿ ಇನ್ನೊಬ್ಬ ಇದಾನೆ ಅಂತ ಗೊತ್ತಿದ್ದು ತಾಳಿ ಕಟ್ಟಕ್ ಮುಂದ್ ಬರ್ತಿದಾರಲ್ಲ, ಅದೇನೇ ಅಣ್ಣ ಅವಮಾನ. ನೀವು ಕೇಳಿದ್ರಲ್ಲ ಆ ತಾಳಿನ ಯಾರು ಕಟ್ಟಿದ್ರು ಅಂತ. ನಾನ್ ಹುಟ್ಟಿದ ಹೊಟ್ಟೆಯಲ್ಲಿ ನನಗೂ ಮುಂಚೆ ಹುಟ್ಟಿರೋ ನಮ್ಮ ಅಣ್ಣನ ಮಗನೇ ನನ್ನ ಅಳಿಯ ತರುಣೆ ಕಟ್ಟಿದ ತಾಳಿ. ಅಪ್ಪ ನಾನ್ ತಾಳಿ ಕಟ್ಟಿಲ್ಲಪ್ಪ, ಇವ್ರು ಸುಳ್ಳು ಹೇಳ್ತಿದ್ದಾರೆ, ನಾನ್ ತಾಳಿ ಕಟ್ಟಿಲ್ಲಪ್ಪ, ಇದು ನಿಜ ಅಲ್ಲ, ನನ್ನ ನಂಬಿಯಪ್ಪ. ಸಾಕು ಮಾವ, ಮಾವನ್ಗೆ ಹೆದರ್ಕೊಂಡು ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ. ಇದು ನೀವು ಎಂತ ಸಂದರ್ಭದಲ್ಲೂ ಕೈ ಬಿಡಲ್ಲ ಅಂತ ಹೇಳಿ ಸತ್ಯ ಮಾಡಿ ಇದನ್ನ ಕಟ್ಟಿದ್ದೀರಾ? ನೀವು ಕಟ್ಟಿರೋ ತಾಳಿನೇ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಅದ್ರ ಬೇಕಾದ್ರೆ ಇವ್ರು ನಂಬೋದು. ಆದ್ರೆ ಅಗ್ನಿ ಸಾಕ್ಷಿಯಾಗಿ ದೇವ್ ಸಾಕ್ಷಿಯಾಗಿ ನೀವು ಕಟ್ಟಿದ್ದೀರಿ ಅಂತ ನನಗೆ ಗೊತ್ತಾದ್ರೆ ಸಾಕು. ನೀವು ನನ್ನ ಜೊತೆ ಬಾಳಿಲ್ಲ ಆದ್ರೂ ಪರವಾಗಿಲ್ಲ, ಇದು ನೀವು ಕಟ್ಟಿರೋ ತಾಳಿಯಾಗಿ ನನ್ನ ಹತ್ರ ಇರ್ಲಿ ಮಾಮ. ಅಪ್ಪ ಸುಳ್ಳಪ್ಪ, ಈ ಗಾಯತ್ರಿ ಏನ್ ಹೇಳ್ದೆ? ಯಾವ ಅಗ್ನಿ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ತರುಣ್ ನಿನಗೆ ತಾಳಿ ಕಟ್ಟಿದ್ರು ಅಂತ ಹೇಳಿದ್ಯೋ ಅದೇ ಅಗ್ನಿ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡು. ತಗೋ. ಯಾಕೆ ಹಿಂಜರಿತಿದ್ಯ ಗಾಯತ್ರಿ? ನೀನ್ ಹೇಳೋದ್ ನಿಜ ಅಂತಾದ್ರೆ ಪ್ರಮಾಣ ಮಾಡು. ಇಲ್ಲಿರೋ ಎಲ್ಲರಿಗೂ ಗೊತ್ತಾಗ್ಬೇಕು ನೀನ್ ಹೇಳ್ತಿರೋದು ಸತ್ಯನ ಸುಳ್ಳ ಅಂತ. ಪ್ರಮಾಣ ಮಾಡು ಗಾಯತ್ರಿ. ತಪ್ಪು ಮಾಡ್ದವರೆಲ್ಲ ಧೈರ್ಯವಾಗಿರೋವಾಗ ತರುಣ್ ಮೇಲೆ ನಿನಗೆ ನಿಜವಾದ ಪ್ರೀತಿ ಇದೆ ಅಲ್ವಾ? ಮತ್ತ್ಯಾಕೆ ಹೆದರ್ಕೊಳ್ತಾ ಇದ್ಯಾ? ಧೈರ್ಯವಾಗಿ ಕರ್ಪೂರದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡು. ಕಟ್ಕೊಂಡಿರೋ ಹೆಂಡತಿ ಇರೋವಾಗ ಇನ್ನೊಬ್ಬಳು ಕುತ್ಕೆಯಲ್ಲಿ ತಾಳಿ ಕಟ್ಬಿಟ್ಟು ತಲೆ ತಗ್ಸಿ ನಿಂತಿದ್ಯಲ್ಲ, ನೀನಲ್ಲ ಒಬ್ಬ ಮನುಷ್ಯನಾ? ರಾಗಿಣಿ, ರಾಗಿಣಿ, ನನ್ ಜೀವನ ಹಾಳು ಮಾಡಕ್ ಬಂದ್ಯಲ್ಲ, ನೀನ್ ಚೆನ್ನಾಗಿರ್ತೀನಿ. ಎಲ್ರು ಸೇರಿ ನೆನೆ ಮಂಟಪ ಬಿಟ್ಟು ಹೋದಾಗ್ಲೇ ನನಗ್ ಗೊತ್ತು ಏನೋ ಪ್ಲಾನ್ ಮಾಡಿ ನನ್ ಜೀವನ ಹಾಳು ಮಾಡ್ತೀರಾ ಅಂತ. ಇವಾಗ ಗೊತ್ತಾಗ್ತಿದೆ ಕಣೆ ನಿನ್ ನಿಜ ರೂಪ ನೋಡಿದ್ರೆ ಮಾವ. ನಾನ್ ಆಗ್ಲೇ ಹೇಳ್ದೆ ನನ್ ಮಗನ ಆ ರೀತಿ ಬೆಳೆಸಿಲ್ಲ, ಒಳ್ಳೆ ರೀತಿಲಿ ಬೆಳೆಸಿದೀನಿ ಅಂದ್ರಲ್ಲ, ಇವಾಗ ನೋಡಿದ್ರೆ ನಿಮ್ ಮಗ ಮಾಡಿರೋ ಕೆಲ್ಸನ ಅದಕ್ ಸಪೋರ್ಟ್ ಮಾಡಿದ್ದು ಇಲ್ಲಿ ನಿಂತಿದಾಳಲ್ಲ ಈ ಬಾರ್ತಿನಿ.